ಈ ರಾಜ್ಯದ ಯಾವ ಮೂಲೆ ಮೂಲೆಗೆ ಹೋಗಿ ಪುನೀತ್ ಫೋಟೋ ಇದೆ? ನಮ್ಮ ಮುಖ್ಯಮಂತ್ರಿಗಳು ತಕ್ಷಣ ಅವರು ಆಸ್ಪತ್ರೆಗೆ ಬಹಳ ಹೊಟ್ಟೆ ಉರಿದೈತೆ ನಮಗೆ ನಮಗೆ ಅನಿಸುತ್ತೆ ವಯಸ್ಸಾದ್ಮೇಲೆ ಹೋದ್ರೆ ಬೇಜಾರಾಗಲ್ಲ. ಪುನೀತ್ ನೋಡಿದ ಮೇಲೆ ನಾನು ಯಾರಿಗಾದ್ರೂ ಸಹಾಯ ಮಾಡೋದು ನಾನು ಹೇಳೋದೇ ಇಲ್ಲ ಯಾರು. ರಾಜ್ಯದ ಮೂಲೆ ಮೂಲೆಯಲ್ಲಿ ಪುನೀತ್ ಇಲ್ಲದೆ ಕಾರ್ಯಕ್ರಮನೇ ಇಲ್ಲ. ನಂದು ಬಯೋಪಿಕ್ ಮಾಡಿದ್ರೆ ಪುನೀತ್ ಮಾಡ್ಬೇಕು ಅಂತ ಹೇಳಿ ಅವ್ರು ರೆಡಿ ಇದ್ದಾರೆ ಸರ್. ಏ ಮಾಡೋಣಪ್ಪ ಮಾಡೋಣಮ್ಮ ಮಾಡ್ಬಿಡು ಅಂತ ಹೇಳಿದ್ರು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಪುನೀತ್ ನನಗೆ ತುಂಬಾ ಇಷ್ಟ, ತುಂಬಾ ಒಳ್ಳೆತನ ಆಯ್ತು ಅವ್ರಿಗೆ, ಯಾವಾಗಲೂ ನಗ್ ನಗ್ತಾ ಇರ್ತಿದ್ರು ಅವರು. ಅದಕ್ಕೆ ನಾನು ಪುನೀತ್ ಪಿಕ್ಚರ್ 4 ಪಿಕ್ಚರ್ ಡಿಸ್ಟ್ರಿಬ್ಯೂಟ್ ಮಾಡಿದೆ, ಮತ್ತೆ ಯಾರ್ದು ಮಾಡಿಲ್ಲ ನಾನು. ಅದೇ ಲಾಸ್ಟ್ ಏನು ಇಷ್ಟ ಆಯ್ತು ನನಗೆ ಒಂದು ಇದು ಹುಡುಗರು ಮಾಡಿದ್ವಿ, ವಂಶಿ, ಆಮೇಲೆ ರಾಮ್ ಮಾಡಿದ್ವಿ, ಇನ್ನೊಂದು ಇದು ಅರ್ಷು. ಈ 4 ಪಿಕ್ಚರ್ ನಾನು ಮಾಡಿದೆ. ಈ ಇದ್ರ ಜೊತೆಗೆ ಏನಂದರೆ ಪುನೀತ್ ಮೇಲೆ ಅಭಿಮಾನದಿಂದ ಮಾಡಿದ್ದೀನಿ ನಾನು, ಇಲ್ಲದ್ರೆ ನನಗೇನು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ನಂದು ರಘುರಾಮ್ ನಂದು ಇಂಟರ್ವ್ಯೂ ಮಾಡಿದಾಗ ಅದನ್ನು ಪುನೀತ್ ನೋಡಿಬಿಟ್ಟು ನನಗೆ ರಘುರಾಮ್ ಫೋನ್ ಮಾಡಿದ್ರು, ಸರ್ ಪುನೀತ್ ನೋಡಿ ನಿಮಗೆ ಇಷ್ಟ ಆಗಿಬಿಟ್ಟಿದೆ, ನಿಮ್ಮದು ಇದು ತುಂಬ ಇಂಟರ್ವ್ಯೂ ಇಷ್ಟ ಆಗಿದೆ, ನೀವು ಹೇಳಿದ್ರಲ್ಲ ನಂದು ಬಯೋಪಿಕ್ ಮಾಡಿದ್ರೆ ಪುನೀತ್ ಮಾಡ್ಬೇಕು ಅಂತ ಹೇಳಿ ಅವ್ರು ರೆಡಿ ಇದ್ದಾರೆ ಸರ್. ಏ ಮಾಡೋಣಪ್ಪ ಮಾಡೋಣಮ್ಮ ಮಾಡಿಬಿಡು ಅಂತ ಹೇಳಿದರು. ಅದು ಎಷ್ಟು ಅವ್ರ ಸಹಾಯ 20 ಡೇಸ್ ಕೇಳಿ ರಘುರಾಮ್ಗೆ. ಹೌದೌದು, ನನಗೆ ಭಾಳ ಹೊಟ್ಟೆ ಉರಿದೈತೆ. ನನಗೆ ಎಂತ ನನಗೆ ಈಗಲೂ ನೀವು ನೋಡ್ರಿ ಮೂಲೆ ಮೂಲೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಪುನೀತ್ ಇಲ್ಲದೆ ಕಾರ್ಯಕ್ರಮನೇ ಇಲ್ಲ, ಪುನೀತ್ ಫೋಟೋ ಇಲ್ಲದೆ ಕಾರ್ಯಕ್ರಮನೇ ಇಲ್ಲ, ಪುನೀತ್ ನೆನೆದೆ ಕಾರ್ಯಕ್ರಮ ಇಲ್ಲ. ನನಗನ್ಸುತ್ತೆ ಪುನೀತು ನಮ್ಮ ಜನರ ಜೀವನದಲ್ಲಿ ಮಿಲನ ಆಗಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಅಲ್ವಾ? ನನಗನ್ಸುತ್ತೆ ಅಪರೂಪದ ವ್ಯಕ್ತಿನೇ ಏನು ಅಂತ ಅನ್ಸುತ್ತೆ ನನಗೆ. ಇವನು ಅವ್ರು ಇದು ಮಾಡ್ತಾ ಇದ್ರು ನೋಡಿ, ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರ ಕೋಟ್ಯಾಧಿಪತಿ, ಇನ್ನೊಂದು ಯಾವುದೋ ಕಾರ್ಯಕ್ರಮ ಮಾಡಿದ್ರಲ್ಲ ಪವರ್ ಫ್ಯಾಮಿಲಿ, ಆ ಫ್ಯಾಮಿಲಿಯಲ್ಲಿ ನನ್ನ ಬಗ್ಗೆ ಕ್ವಶನ್ ಕೇಳಿದರು ಅವರು. ಮೊಟ್ಟ ಮೊದಲ IAS ಕನ್ನಡದಲ್ಲಿ ಮಾಡಿದವ್ರು ಯಾರು? ಹಾಗಾಗಿ ಪುನೀತ್ ಪುನೀತ್ ಕಂಡ್ರೆ ನಂಗೆ ತುಂಬ ಇಷ್ಟ ಆಯ್ತು ಪುನೀತ್. ಅದಕ್ಕೆ ಪುನೀತ್ ಪಿಕ್ಚರೇ ನಾನು ಮಾಡಿದ್ದು. ನಾನು ಈಗೇನೇ ಅವರ ಬರ್ಡೇನಲ್ಲೂ ಕೂಡ ನಾನು ವಿಶ್ ಮಾಡ್ತಾ ಇದ್ದೆ ಕೆಲವು ಸಾರಿ, ಆಮೇಲೆ ಸಿಕ್ಕದಾಗೆಲ್ಲ ಭಾಳ ಅಭಿಮಾನದಿಂದ ಮಾತಾಡ್ತಿದ್ದರು ಅವರು. ಆ ಪುನೀತ್ ಅಷ್ಟೇ ಅಲ್ಲ, ಅವ್ರಿಗೆ ನಮ್ಮ ಇವರು ಏನು ಸಿನಿಮಾ ಟೆಕ್ನಿಷಿಯನ್ ಇರ್ತಾರಲ್ಲ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಒಳ್ಳೆತನ, ಆಮೇಲೆ ಎಲ್ಲರ ಹತ್ರ ಮಿಂಗಲ್ ಆಗೋದು ಯಾವಾಗಲೂ ಗೊತ್ತಾ. ನನಗೆ ಒಂದು ಹೇಳ್ತೀನಿ, ಇವತ್ತಿನ ಜನ ಹೆಂಗಿದ್ದಾರೆ ಅಂದರೆ ಈ ಒಬ್ಬರಿಗೆ 10 ರೂಪಾಯಿ ಕೊಟ್ಟರೆ ಅದಕ್ಕೆ ದೊಡ್ಡ ಪ್ರಚಾರ ಕೊಡ್ತಾರೆ ಅಲ್ವಾ? ಆದರೆ ಪುನೀತ್ ಯಾವತ್ತೂ ಪ್ರಚಾರ ತಗೊಂಡಿಲ್ಲ. ಪುನೀತ್ ಈ ಕೆಲಸ ಮಾಡ್ತಾರೆ ಅಂತ ನನಗನ್ಸುತ್ತೆ ನಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ. ನನಗನ್ಸುತ್ತೆ ನಾವೆಲ್ಲ ಪುನೀತ್ನ ವ್ಯಕ್ತಿತ್ವನ ಫಾಲೋ ಮಾಡಬೇಕು ಅನಿಸುತ್ತೆ ಅಲ್ವಾ? ಸುಮ್ಮನೆ 1 ರೂಪಾಯಿ ಕೊಟ್ಬಿಟ್ಟು ಒಂದು 10 ರೂಪಾಯಿಂದು ಪ್ರಚಾರ ತಗೊಳಕ್ಕೆ ಪ್ರಯತ್ನ ಮಾಡ್ತೀವಿ. ಪುನೀತ್ ನೋಡಿದ ಮೇಲೆ ನಾನು ಯಾರಿಗಾದ್ರೂ ಸಹಾಯ ಮಾಡಿದ್ರೆ ನಾನು ಹೇಳೋದೇ ಇಲ್ಲ ಯಾರಿಗೂ. ಅದು ಪುನೀತ್ ನೋಡಿ ಕಲಿಬೇಕು ಅಂತ ಅನ್ಸುತ್ತೆ. ಅದೇ ಮಾನವೀಯ ಮೌಲ್ಯ ಅನ್ನೋದು. ಅದು ಎಡಗೈನಲ್ಲಿ ಕೊಟ್ಟದ್ದು ಬಲಗೈಗೆ, ಬಲಗೈ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತದಲ್ಲ, ಆ ಥರ ನನಗನ್ಸುತ್ತೆ ಪುನೀತ್ನ ಕಳ್ಕೊಂಡು ನನಗನ್ಸುತ್ತೆ ನಮ್ಗೆ ಭಾಳ ಭಾಳ ನೋವು. ಅಂದರೆ ನಾನಲ್ಲ, ನಾನು ಆ್ಯಕ್ಟ್ರಾಗಿ ನಾನು ಪುನೀತ್ನ ನಾನು ನೆನೆಸ್ಕೋಬೋದು, ಆದರೆ ಈ ರಾಜ್ಯದಲ್ಲಿ ಪ್ರತಿಯೊಬ್ಬರೂ ಕೂಡ ಪುನೀತ್ ನೆನೆಸ್ಕೊಂಡು ಹೊಟ್ಟೆವರೆಗೆ ಪಟ್ಕೊಳ್ತಾರೆ, ಅಯ್ಯೋ ಅಂತವನ್ನು ಕಳ್ಕೊಬಿಟ್ವಲ್ಲ ನಾವು ಅಂತ ಗೊತ್ತಾದಾಗ. ನಾನು CM ಮನೆಯಲ್ಲಿದ್ದೆ,
ಸಿ ಎಂ ನೋಡೋಕೆ ಹೋದೆ, ಸಿ ಎಂ ತಕ್ಷಣ ಕಾರತ್ ಹೊಟ್ಬಿಟ್ರು, ಯಾಕೆ ಹಿಂಗೆ ಹೊಟ್ಬಿಟ್ರಲ್ಲ ಅಂತಂದ್ರು. ಇಲ್ಲ ಪುನೀತ್ ಹಿಂಗಾಗಿದೆ ಅಂತ. ಅಷ್ಟೊತ್ತು ನಮ್ಮ ಅಳಿಯ ಫೋನ್ ಮಾಡಿದ್ರು, ಪ್ರದೀಪು ಮಾವ ಏನು ಪುನೀತ್ ಹಾರ್ಟ್ ಅಟ್ಯಾಕ್ ಅಂತವ್ರೆ, ಒಂದು ಸ್ವಲ್ಪ ಚೆಕ್ ಮಾಡ್ತೀರಾ ಅಂತ. ಅಷ್ಟೊತ್ತಿಗೆ ಕನ್ಫರ್ಮ್ ಆಯಿತು ಸಿನಿಮಾ, ಇವರು ಸಿ ಎಂ ಹೋದ್ರಲ್ಲ, ನಮ್ಮ ಮುಖ್ಯಮಂತ್ರಿಗಳು ತಕ್ಷಣ ಹೋದರು ಆಸ್ಪತ್ರೆಗೆ. ಭಾಳ ಹೊಟ್ಟೆ ಹೊರದ ನಮಗೆ, ನಮಗೆ ಅನಿಸುತ್ತೆ ವಯಸ್ಸಾದ್ಮೇಲೆ ಹೋದ್ರೆ ಬೇಜಾರಾಗಲ್ಲ. ಈಗ ರಾಜ್ಕುಮಾರ್ ಅವರ ಏಜ್ ಎಲ್ಲ ಆಗಿ ಆವಾಗ ಸತ್ರು, ಆವಾಗ ಅಷ್ಟು ನೋವಾಗಿಲ್ಲ. ಸಿ ರಾಜ್ಕುಮಾರ್ ಬಗ್ಗೆ ಅಷ್ಟು ಅಭಿಮಾನ ಇದ್ರು. ಸೊ ಅಂಥವ್ರನ್ನ ಕಳ್ಕೊಂಡ್ವಿ ಅಂತ ಅಷ್ಟೇ ಹೇಳ್ತೀವಿ ಹೊರತು, ಆದರೆ ಪುನೀತ್ ಕಳ್ಕೊಂಡಾಗ ದೊಡ್ಡ ಆಘಾತ ನನ್ನೊಬ್ಬನಿಗಲ್ಲ, ಲಕ್ಷಾಂತರ ಜನಕ್ಕಾಗಿದೆ. ನನಗನ್ಸುತ್ತೆ ಒಬ್ಬ ನಟ ಸತ್ತಂಥ ಸಮಯದಲ್ಲಿ ಅದನ್ನ ದರ್ಶನಕ್ಕೆ ಬಂದಂಥ ಜನಸ್ತೋಮ ನನಗನ್ಸುತ್ತೆ ಯಾರಿಗೂ ಬಂದಿಲ್ಲ ಅಂತ ಅನ್ಸುತ್ತೆ ಅಲ್ವಾ. ಅದು ಯಾಕೆ ಅಂತಂದರೆ ಅವರ ವ್ಯಕ್ತಿತ್ವಕ್ಕೆ ಸಂದ ಗೌರವ ಅದು. ಒಬ್ಬ ನಟನಿಗೆ ಅಲ್ಲ, ಸಂಧಿ ಇದು ಅವ್ರ ಒಬ್ಬ ವ್ಯಕ್ತಿಗೆ ಆ ವ್ಯಕ್ತಿತ್ವಕ್ಕೆ ಸಂದಂಥ ಗೌರವ ಅದು. ನೀವು ನೋಡ್ರಿ, ನೀವು ಯಾವುದೇ ಕಾರ್ಯಕ್ರಮ ಮಾಡಲಿ ಪುನೀತ್ ಫೋಟೋ ಹಾಕ್ಕೊಂಡಿರ್ತಾರೆ. ಎಷ್ಟು ಜನಗಳಿಗೆ ಅಭಿಮಾನ ಇದೆ ನೋಡಿ. ನೀವು ಯಾವುದೇ ಕಾರ್ಯಕ್ರಮ, ನೀವು ಈ ರಾಜ್ಯದ ಯಾವ ಮೂಲೆ ಮೂಲೆಗೆ ಹೋಗಿ ಪುನೀತ್ ಫೋಟೋ ಇದೆ. ನಾವೆಲ್ಲ ಕರ್ನಾಟಕದಂತ ಹೋಗ್ತೀವಲ್ಲ, ಪ್ರತಿಯೊಂದು ಕಡೆ ಪುನೀತ್ ಫೋಟೋ. ಇಲ್ಲ ನಮಗೆ ಈಗ ನಾನು ಮೈಸೂರಲ್ಲಿ ಟ್ರಾನ್ಸ್ಫರ್ ಆಯಿತು, ಕಾರ್ಪೊರೇಷನ್ ಟ್ರಾನ್ಸ್ಫರ್ ಆಯಿತು, ತುಂಬ ಗೋಳಾಡೋದು ನಾನು ನೋಡಿದ್ದೀನಿ. ಒತ್ಕೊಂಡು ಮೆರೆಸಿದ್ದಾರೆ, ಏನು ಅಭಿಮಾನಕ್ಕೆ. ಈಗ ನೀ ಹೆಂಗೆ ಒಂದು ಹೇಳ್ತೀನಿ, ನನಗೆ ನಾವು ಮಾಡಿದಂಥ ಕೆಲಸಕ್ಕೆ ಹೇಳಿದ್ನಲ್ಲ, ನಾವು ನಮ್ಮ ವ್ಯಕ್ತಿತ್ವಕ್ಕೆ ಅದು ಸಂದ ಗೌರವ ನಮಗೆ. ನಾನು ಕಡು ಬಡತನದಿಂದ ಬಂದಿದ್ದೀನಿ, ಆ ಬಡವ್ರಿಗೋಸ್ಕರ ಸೇವೆ ಮಾಡಬೇಕು, ಇದೊಂದೇ ಗುರಿ ನನಗೆ. ಅದರಲ್ಲಿ ಸಿಗುವಂಥ ತೃಪ್ತಿ ಇನ್ಯಾವುದರಲ್ಲಿ ಸಿಗಲ್ಲ. ಮೈಸೂರಲ್ಲಿ ಟ್ರಾನ್ಸ್ಫರ್ ಆದಾಗ ಎಲ್ಲ ಬೇರೆ ಜನಾಂಗದವರು, ಎಲ್ಲ ಒಕ್ಕಲಿಗ ಸಮಾಜದವರು ಒಂದು ಸಮಾರಂಭ ಏರ್ಪಡಿಸಿದರು. ಒಂದು ಲಾರಿ ಊನಾರ ರೀ, ನಾನು ರಿಲೀವ್ ಆಗ್ತಾ ಇದ್ದೆ ಕಾರ್ಪೊರೇಷನ್ ಮುಂದೆ, ಎಲ್ಲ ಸ್ಲಮ್ ಜನ, ನಾನು ಒತ್ಕೊಂಡು ಮೆರವಣಿಗೆ ಮಾಡಿದ್ರು. ಅಲ್ಲಿ ಉಂಗುರ ಕೊಡೋದು, ಚೈನ್ ಕೊಡೋದು, ಏನು ನನಗೆ ಕಣ್ಣಲ್ಲಿ ನೀರು ಬಂತು, ಇದೇನಪ್ಪ ಇಷ್ಟೊಂದು ಜನ ಅಭಿಮಾನ ಅಂತ ಹೇಳಿ. ಇಲ್ಲ ನಾನು ನಿವೃತ್ತಿ ಆಯಿತು, ವಾಲಂಟ್ರಿ ತಗೊಂಡಿಲ್ಲ, ನಾನು ನಿವೃತ್ತಿ ಆಯಿತು. ಅದು ಯಾಕೆ ಅಂದರೆ ನಾವು ಈ ಬೇಗ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಏಜು. ನಮ್ಮ ತಂದೆ ಸೇರಿಸುವಾಗ ನಮ್ಮ ಸ್ಕೂಲ್ಗೆ ನನ್ನ ಕರ್ಕೊಂಡು ಹೋದಾಗ, ನನ್ನ ಕರ್ಕೊಂಡು ಹೋದಾಗ ನಿಮ್ಮ ಹುಡುಗ ಚಿಕ್ಕ ಹುಡುಗ ಸೇರ್ಸೋಕ್ಕಾಗಲ್ಲ ಅಂತ ಹೇಳಿದ್ದಾರೆ, ಅದೇ ಜಾಸ್ತಿ ಹಾಕೊಳ್ಳಿ ಅಂತ ಸೇರಿಸ್ಬಿಟ್ಟು. ನಾವು ಮೂರು ಜನ ಸೇರ್ಕೊಂಡ್ವಿ, ಒಬ್ಬರು ಚಿಕ್ಕ ಮರಿಯಪ್ಪ ಅಂತ, ಒಬ್ಬರು ಕಂಚಿವರ್ದೆ ಹೇಳಿದ್ನಲ್ಲ ನಾನು, ಮೂರು ಜನ ನಮ್ಮ ತಂದೆನೇ ಸೇರಿಸಿದ್ದಾರೆ. ಮೂರು ಜನಕ್ಕೂ ಎರಡೆರಡು ದಿವಸ ಡಿಫ್ರೆನ್ಸ್ ಹಾಕಿ ಸೇರಿಸಿದ್ದಾರೆ. ನಾನು ಅದಕ್ಕೆ ನಮ್ಮ ಕಂಚಿವರ್ದೆಯನಿಗೆ ಯಾವಾಗಲೂ ರೇಗಿಸ್ತಾ ಇರ್ತೀನಿ, ಏಯ್ ನೀನು ನನಗಿಂತ ಒಂದು 5 ವರ್ಷ ದೊಡ್ಡನು, ನನಗೆ ನಿನ್ನಿಂದ ನೋಡಪ್ಪ ನನಗೆ ಹಿಂಗೆ ಕಡಿಮೆ ಆಗೋಯ್ತು ಏಜು ಅಂತ, ಜಾಸ್ತಿ ಕೊಟ್ಟಿದ್ದೀನಿ ಅಂತ.